ಸ್ಪರ್ಧಾಕಣದಲ್ಲಿ ಯಾರು ಎಲ್ಲರನ್ನ ಗೆಲ್ಲುತ್ತಾನೋ ಅವನೇ ನಿಜವಾದ ಸೇನಾಧಿಪತಿ ಎನ್ನುವ ಹಾಗೆ ಘಂಟಾಘೋಷವಾಗಿ ಹೇಳುವುದರ ಮುಖೇನ ಪೀಠದಲ್ಲಿ ಕುಳ್ಳಿರಿಸುತ್ತಾರೆ. ಹಾಗಂತ ಆ ಕಾರ್ಯಕ್ರಮ ನೋಡ್ಲಿಕ್ಕೆ ನಾವಿಬ್ರು ಹೋಗುದು. ನೀನು ಕಪಾಳಕ್ಕೆ ಭಾವಿಸ್ತೇನೆ. ನೀನು ನೋಡುದಕ್ಕೆ ಇಲ್ಲಿ ತಲ್ಲಿ ಹೋಗ್ಬೇಕ. ನಾವು ಎಲ್ಲಿಂದ ಬರಲಿ ಬಿಡು, ನಾವು ಹೋಗುದಾಕೆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಸೇನಾಧಿಪತಿ ನಾನಾಗಬೇಕು ಎನ್ನುವ ಕಾರಣಕ್ಕಾಗಿ ಹೊರಟು ನಿಂತದ್ದು. ಸುಮ್ಮನೆ ಯಾಕೆ ಇದುವರೆಗೆ ಗುರುಮಠದಲ್ಲಿ ಒಬ್ಬರ ಮೈ ಮುಟ್ಟದ್ ನಾನು ನೋಡ್ಲಿಲ್ಲ. ನಿನ್ನಾಗೆ ಹುಚ್ಚಿಡ್ತಿದ್ದೆ ನನಗೆ ಸುಮ್ಮ ಸುಮ್ಮನೆ ಮೈ ಮುಟ್ಟಲಿಕ್ಕೆ. ಅಂದ್ರೆ ನನ್ನ ವಿಷಯಕ್ಕೆ ತಲೆ ಹಾಕಿದವನ ತಲೆಯನ್ನ ತೆಗೆಯದ ನಿಂತು ಮಾಡುವ ನಾನಲ್ಲ. ಹಾಗಂತಾದ್ರೆ ಇದು ನಿನ್ನ ವಿಷಯ. ಸೇನಾಧಿಪತಿ ಪೀಠ ನನ್ನದ್ದಾಗಬೇಕು, ಸಿಗಬೇಕೆ. ನಿಂತು ಕಾಲಹರಣ ಅಲ್ಲ. ಸಭಾಸದರು ಅಂದ್ರೆ ಆ ಆಸನದಲ್ಲಿ ಸಭಾಸದರು ಕುಳಿತುಕೊಳ್ಳುವುದರ ಹತ್ತು ಕುಳಿತುಕೊಳ್ಳುವುದಿಲ್ಲ ಅಲ್ಲ. ಹಾ, ನಿನ್ನ ಯಾಕೆ ಕುಳಿತು ನನ್ ಜೊತೆ ಯಾಕೆ ಆ ಆಸನ ಕೂತ್ಕೊಂಡು ಅಂತಾದ್ರೆ ಕುಡಿಯುವುದಕ್ಕೆ ಏನು ಬೇಕು ಅಂತ ಕೇಳ್ತಾ ಇದ್ದಾಳೆ. ಅಕ್ಕ ಅಡ್ಡಿಲ್ಲ. ಏನು ಅಕ್ಕ ಇತ್ತೀಚೆಗೆ ತಂದಿಟ್ಕೊಳ್ತಾಳ? ಯಾವ್ದ ತಂದಿಟ್ಕೊಂಡ್ರು ರಗಳೆ ಇತ್ತಲ್ಲ. ಯಾಕೆ ನಿನ್ನದ್ದು ಬೇರೆ ನನ್ನದ್ದು ಬೇರೆ ಅಲ್ಲ. ಅದು ಯಾವ್ದು ಹೇಳು? ನಿನ್ನದ್ದು ಪಿ ಪಿ, ನನ್ನದು ಅಂತೆ. ಎಲ್ಲ ಹೆಸರು ಸರಿ ನೆನ್ಪುಟ್ಟು ನಿನಗೆ. ಅದಲ್ಲ, ಕುಡಿಯುವುದಕ್ಕೆ ದಣಿವನ್ನ ಆರಿಸಿಕೊಳ್ಳುವುದಕ್ಕೆ ಏನು ಬೇಕು ಅಂತ ಕೇಳ್ತಾ ಇದ್ದಾಳೆ. ಏನುಂಟಂತೆ ಅಕ್ಕ? ಬೇಕಂತೆ. ಏನುಂಟು ಯಾವುದು ಬೇಕು? ನಮ್ಮಲ್ಲಿ ಇವತ್ತಿನ ಮಟ್ಟಿಗೆ ವ್ಯವಸ್ಥೆ ಕೇಳೋದು ಬೇಡ. ಇಂಥದ್ದೇ ಬೇಕು ಅಂತ ಹೇಳಿದ್ರೆ ಆದಿತ್ತು. ನಮ್ಮಲ್ಲಿ ಇದ್ದವ್ರು ತಂದು ಕೊಡ್ತಾರೆ. ನಿಮ್ಮಲ್ಲಿ ಇಂಥದ್ದೇ ಉಂಟು ಅಂತ ಹೇಳಿದ್ರೆ ಅವ ಬೇಕು ಅಂತ ಕೇಳ್ತಾರೆ. ಧರ್ಮ ಸಿಕ್ತಂತ ಯಾವ್ದಾದ್ರು ಆಗ್ತದೆ. ಈಗ ನಿಮ್ಮಲ್ಲಿ ಇರುವುದು ಯಾವುದು? ಬಿಸಿ ಆದಿತಾ? ಬಿಸಿ ಬೇಡ, ಬೇಡ ಬಿಸಿ ಬೇಡವಾ? ಬೇಡ. ತಣ್ಣಗೆ ಈ ವಾತಾವರಣಕ್ಕೆ ಆಗುವುದೇ ಇಲ್ಲ. ಹೌದಾ? ಹೌದು. ಬಿಸಿಯೂ ಬೇಡ, ತಣ್ಣಗೂ ಬೇಡ. ಹಾ, ಮದ್ಯ ಆದೀತಾ? ಮದ್ಯ ನಾನು ಹೇಳಿಲ್ವಾ? ಏನು ಮತ್ತೆ ಅಲ್ಲ ಅಂತ ಹೇಳಿದೆ. ಯಾವುದು ಮದ್ಯ ಅಂದ್ರೆ? ಅಭ್ಯಾಸ ಅಷ್ಟು ಉಂಟು ಬೇಡದ್ದು. ಅದು ಸಿಗ್ತಿದೆ ಇದು ಮಾರಿ ಸಂತಾನ ಅದಲ್ವೋ. ಅತ್ತ ಬಿಸಿಯೂ ಅಲ್ಲ, ಇತ್ತ ತಂಪು ಅಲ್ಲ, ಮಧ್ಯ ಸಮಶೀತೋಷ್ಣವಾದದ್ದು. ಸಮಶೀತ ಉಷ್ಣ ಆದದ್ದು. ಸಮಶೀತೋಷ್ಣ ಸಮಶೀತೋಷ್ಣ ಹತ್ತಾಧರಿಸಿದ್ದು. ಅದೇ ಹೋಗಿ ಬಿಡು. ಸದ್ಯಕ್ಕೂ ಬೇಡ. ಹಾಗಾದ್ರೆ ಕುಡಿಯೋದಕ್ಕೆ ಏನು ಬೇಡ ಅಂತ? ಬೇಡ. ತಿನ್ನೋದಕ್ಕೆ? ನಾವು ಎಷ್ಟೆಷ್ಟೊತ್ತಿಗೂ ಕುಡಿಯುವುದು, ಎಷ್ಟೆಷ್ಟೊತ್ತಿಗೂ ತಿನ್ನುವುದಲ್ಲ, ಕುಡಿಯುವಾಗಲೇ ತಿನ್ನುವುದು. ಯೋಗ್ಯನ ಆಯ್ಕೆ. ಹಾ, ತಡೆ ಆಗಿದೆಯಲ್ಲ. ಬಂದ ಸೇರಿದ ಸಭೆ ನೋಡಿದ್ರ? ಬನ್ನಿ. ಯಾರು
ನೇರವಾಗಿ ಬಂದು ನಿಂತದ್ದು ಸೇನಾಧಿಪತಿ ಪೀಠದ ಆಯ್ಕೆಯಾಗುವ ರಣರಂಗ. ಬಂದ ಮೇಲೆ ಗೆಲುವು ನಮ್ಮದ್ದೇ, ಹಾಗಂತ ಬಂದವರಿಗೊಂದು ಅವಕಾಶ ಕೊಡಬೇಕು. ಸೇರಿದ ವೀರರೆಲ್ಲರೂ ಕೇಳಿ, ಎಂಟದೆಯ ಬಂಟ ನೆನೆಸಿಕೊಂಡ, ಗಂಟದೆಯ ಗುಂಡಿಗೆ ಇದ್ದ ಒಬ್ಬ ಗಂಡು ಮಗ ಇದ್ದರೆ ಸಾರಾಂಗನನ್ನ ಕೆಳಕುವುದಕ್ಕೆ ಬನ್ನಿ ನೋಡುವ, ಬನ್ನಿ ನೋಡುವ. ಗಂಡಸರಿಗೆಲ್ಲ ಸಂತೋಷ ಆಯ್ತು. ಯಾಕೆ ನೀವು ಒಬ್ಬರು ಮನೆಯಲ್ಲಿ ಇದ್ದು ಸಾಯೋದಿಲ್ಲ, ನೀವೆಲ್ಲ ತಿರುಗಾಟಕ್ಕೆ ಹೋಗ್ತೀರಿ, ಗಂಡಸರೆಲ್ಲ ಮನೆಯಲ್ಲಿ ನೆಮ್ಮದಿ ಇದ್ದೈತೆ. ಅದು ನಿಮಗೆ ಗೊತ್ತಿಲ್ಲ. ಉಚಿತ ಉಚಿತ ಅಂತ ಕೈ ಚಾಚ್ತಿರಲ್ಲ, ಮುಂದಿನ ವರ್ಷ ಎಷ್ಟು ವಿಷ ಉಚಿತ ಕೊಡ್ತಾರೆ, ಕುಡಿತಿರೋದನ್ನ ನೀವು ಕೊಡಿಸ್ತವ. ಬಹುಶಃ ಇವತ್ತೆಲ್ಲ ಹುಡ್ಕೊಂಡು ಅದೇ ದೋಸೆ ಮಾಡಿ ಕೊಟ್ಟವ ಗಂಡ್ಸ ಅಂತ ಇವಳಿ ಗೊತ್ತಿಲ್ಲ. ನಮ್ಗೆ ಹೇಳ್ತಾನೆ ಅವಳು ಎಂತ ಮಾತನಾಡುವ ಕಂಡೆ ನಿಲ್ಲಿ ಎಂತ ಮಾತನಾಡುವ
Yeah, all right.